ಎಲ್ರಿಗೂ ಸ್ವಾಗತ. ಲಲಿತೆ ಅವತಾರ ಹಾಗೂ ಭಂಡಾಸುರನ ಸಂಹಾರ 84ನೇ ನಾಮ. ನೀವು ಅಲ್ಲಿಂದ ಓದ್ಕೊಂಬನ್ನಿ, ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿ ಅಂತ ಹೇಳಿ ಇವನ್ನೆಲ್ಲ ಬಯ್ಯಾರ್ ಮಾಡ್ಕೊಳ್ಳಿ ಅಂತ. ಈ ಸಂಚಿಕೆಗಳನ್ನೆಲ್ಲ ಕೇಳಿ ನಿಮ್ಮೆಲ್ಲರ ಒಂದು ಪ್ರತಿಕ್ರಿಯೆ ಹೇಗಿತ್ತು ಅಂದರೆ, ಹೌದು ಸರ್, ನಮಗೆ ಹೆಡ್ಲೈನ್ಸ್ ಅಲ್ಲಿ ನೋಡಿದ್ವು 260 ನೀವು ಮಾಡಿರೋದು, ಹೆಚ್ಚು ಕಡಿಮೆ 260 ಇರ್ಬೋದು. ನಿಜ, ಹಿಂದೆನೆ ನಿಮ್ಮದೆಲ್ಲ ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ, ಅವುಗಳನ್ನ ದೇವಿ ಖಡ್ಗಮಾಲ ಇವುಗಳನ್ನೆಲ್ಲ ಹೇಳಿದ್ದೀರಾ. ನಾವು ಮುಂದೆ ಬರ್ತಾ ಅದು ಎಲ್ಲೋ ಕೆಳಗಡೆ ಹೊರಟೋಗ್ಬಿಟ್ಟಿತ್ತು ನೋಡಿಕೊಂಡು. ಭಾಳ ಚೆನ್ನಾಗಿದೆ, 20 ರಾಗಗಳಲ್ಲಿದೆ. ನಾವು ಇದನ್ನು ಮತ್ತೆ ಶೇರ್ ಮಾಡ್ತೀವಿ ಕೇಳದೇ ಇದ್ದವ್ರಿಗೂ, ನಾವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ರಿ. ಇದು ಯಾಕೆ ಅಂದರೆ ಹೀಗಾಗುತ್ತೆ, ಈ ರೀತಿ ಒಂದು 255-260 ಸಂಚಿಕೆಗಳನ್ನು ಮಾಡ್ತೀವಿ ಅಂತ ನಾವು ಕನಸು ಮನಸ್ಸಲ್ಲಿ ನೆನೆಸಿರಲಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಮಹಾತಾಯಿಯ ಕೃಪೆ, ಆಶೀರ್ವಾದ ಹಾಗೂ ತಮ್ಮೆಂಥ ಎಲ್ಲರೂ ಅವರ ಒಂದು ಪ್ರೀತಿ ವಿಶ್ವಾಸದ ವಿಚಾರಗಳ ಒಂದು ವಿನಿಮಯ. ನಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಇಟ್ಕೆ ನಮ್ಗೆ ಸ್ವಾಭಾವಿಕವಾಗಿ ನಾವೆಲ್ಲ ಯಾರಿಗಾರು ಒಬ್ಬರು ನಾವು ಇಷ್ಟ ಆಗ್ತೀವಿ ಅಂತ ಹೇಳಿದರೆ ಅಂತಹ ಇಷ್ಟವಾದ ಮಾತುಗಳನ್ನೇ ನಾ ತಾನೇ ಹಂಚ್ಕೋಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ದೇವಿಯ ಮುಂದಿನ ಅಲ್ಲಿ ಏನೇನಿದೆ ಲಲಿತಾ ಸಹಸ್ರನಾಮದ ಕಂಟೆಂಟ್ಸ್, ಮುಖ್ಯವಾದ ಕಂಟೆಂಟ್ಸ್ ನಾನು ಹೇಳ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲಲಿತಾ ಸಹಸ್ರನಾಮ ಅಂದರೆ ಬಾಯಿಪಾಠ ಮಾಡಿಕೊಂಡು ನಿತ್ಯ ಪಠನೆ ಮಾಡೋದಲ್ಲದೆ ಆ ವಿಚಾರಗಳು ಏನೇನಿದೆ ಅಂತ ತಿಳ್ಕೊಳ್ಳೋದನ್ನು ಸ್ಥೂಲವಾಗಿ ಒಂದು ರೀತಿ ಹೇಳ್ತೀನಿ. ಅಲ್ಲಿ ಮೊದಲನೇದು ಲಲಿತಾ ಅವತಾರ, ಉದ್ದೇಶ, ರೂಪಲಾವಣ್ಯ ಇವನ್ನೆಲ್ಲ ಹೇಳಾಯಿತು. ಆಮೇಲೆ ಭಂಡಾಸುರ ಸಂಹಾರ, ಯುದ್ಧದ ವಿಚಾರ ಅದನ್ನು ಹೇಳಾಯಿತು. ಇನ್ನು ಮುಂದೆ ಬರೋದು ಶ್ರೀ ಲಲಿತಾ ಪಂಚದಶಾಕ್ಷರಿ ವಿಚಾರ ಬರುತ್ತೆ. ಲಲಿತಾ ಪಂಚದಶಾಕ್ಷರಿ ವಿಚಾರ ಅಂದರೆ ಅಲ್ಲಿ ವಾಗ್ಭವೋಟೈಕ ಸ್ವರೂಪ ಮುಖ ಪಂಕಜಾಂ ಹ್ರೀಂ ಕಂಠಾದ ಮಧ್ಯಕೂಟ ಸ್ವರೂಪಿಣಿ ಹ್ರೀಂ ಶಕ್ತಿಕೂಟೈಕತಾ ಕಠಿಣೋ ಭಾಗಧಾರಣಿ ಹ್ರೀಂ ಇವೆಲ್ಲ ಲಲಿತಾ ಪಂಚದಶಾಕ್ಷರಿ ವಿಚಾರ ಬರುತ್ತೆ. ಆಮೇಲೆ ಶ್ರೀ ಷೋಡಶಾಕ್ಷರಿ ವಿದ್ಯಾ ತ್ರಿಕೂಟ ಕಾಮಕೋಟಿಕ ಕಟಾಕ್ಷ ಕಿಂಕರೀಭೂತ ಕಮಲಾಕೋಟಿ ಸೇವಿತ ಶಿರಸ್ಥಿತ ಚಂದನ್ಯಭ ಬಾಲಸ್ಥೇನ ಧನುಪ್ರಭ ಹೃದಯಸ್ಥಾರ ವಿಪ್ರಖ್ಯ ತ್ರಿಕೋಣ ಅಂತರ ದೀಪಿಕ ದಾಕ್ಷಾಯಿಣಿ ದೈತ್ಯಹಂತ್ರಿ ದಕ್ಷ ಯಜ್ಞ ವಿನಾಶಿ. ಈ ವಿಚಾರ ಅಂದರೆ ಈ ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೆ. ಲಲಿತಾ ಸಹಸ್ರನಾಮದ ಮುಖ್ಯ ವಿಚಾರಗಳೆಲ್ಲ ಬಂದು ಒಟ್ಟಿಗೆ 1000 ನಾಮಗಳು ಬರುವಂಥ ಒಂದು ಸಂದರ್ಭ ನಿಮಗೆ ಗೊತ್ತಾಗುತ್ತೆ. ಶ್ರೀ ಷೋಡಶಾಕ್ಷರಿ ವಿಚಾರ ಆಯಿತು. ಇಷ್ಟೇನಾದರೂ ಇಲ್ಲ, ಇನ್ನು ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪಸ್ತ್ರೀ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ, ತಿರೋದಾನಕರೀಶ್ವರಿ, ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಅಂದಾಗ ಸೃಷ್ಟಿ ಸ್ಥಿತಿ ಪ್ರಪಂಚ ಹೇಗೆ ಹುಟ್ಟಿತು, ಪ್ರಪಂಚ ಅಂದ್ರೇನು, ಪ್ರಪಂಚ ಅಂದರೆ ಪಂಚಭೂತಗಳಿಂದ ಕೂಡಿರೋದೇ ಪ್ರಪಂಚ, ಭೂಮಿ ರಾಪೋ ನಿಲೋ ನಲೋ ನಭಃ ಅನ್ನೋ ವಿಚಾರಗಳೆಲ್ಲ ಬರುತ್ತೆ. ನಂತರ ಸರ್ವಯಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವ ಮಂತ್ರಾತ್ಮಿಕೆ ಯಂತ್ರ ತಂತ್ರ ಮಂತ್ರ ಯಂತ್ರ ಅಂದರೆ ಶ್ರೀಚಕ್ರ, ಅದಕ್ಕೆ ಬೇಕಾಗಿರೋ ಒಂದು ಅದೊಂದು ಮೆಷಿನ್ನು ಅಂತ ಇಟ್ಕೊಳ್ಳೋ, ದೊಡ್ಡ ಯೂನಿವರ್ಸಲ್ ಆಳೋ ಅಂಥ ಮೆಷಿನ್ನು, ಅದಕ್ಕೆ ಒಡೆಯರು ಯಾರು ಅಂದರೆ ಕಾಮೇಶ್ವರ ಅಂತ ಕಾಮೇಶ್ವರಿ ಅಥವಾ ಲಲಿತಾ ಮಹಾತ್ರಿ ಪರ್ಸು ಅಂದರೆ ಅವರು ಅದನ್ನು ಕಂಡುಹಿಡಿದಿರೋದು. ಹೀಗಾಗಿ ಅದರ ಪ್ರತಿ ಯಂತ್ರ, ಆಮೇಲೆ ಅದಕ್ಕೆ ಬೇಕಾಗಿರೋದು ಥಿಯರಿ ಮಂತ್ರ, ಆಮೇಲೆ ತಂತ್ರ ಒಂದು ಟೆಕ್ನಿಕ್ ಅಂದರೆ ನಿತ್ಯ ಜೀವನದಲ್ಲಿ ನಮ್ಮನ್ನೆಲ್ಲ ಪಠಿಸ್ದಾಗಿ ಏನಾಗುತ್ತೆ, ನಾವು ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತೀವೋ ಎಲ್ಲದಕ್ಕೂ ಒಂದು ಆಯಾಯ ಕ್ಷೇತ್ರದ ಒಂದು ಪರಿಣತಿ ಬೇಕಾಗುತ್ತೆ, ಆ ಪರಿಣತಿ ನಮ್ಗೆ ದೊರೆಯುತ್ತೆ. ಇದನ್ನೆಲ್ಲ ಪಠನೆ ಮಾಡಿದಾಗ ಹೈಯರ್ ಲೆವೆಲ್ನಲ್ಲಿ ನಾವು ಥಿಂಕ್ ಮಾಡಿದಾಗ ಏನಾಗುತ್ತೆ, ನಮ್ಮ ಲೆವೆಲ್ ಆಫ್ ಥಿಂಕಿಂಗು ಕೂಡ ಸಣ್ಣ ಸಣ್ಣ ವಿಚಾರಕ್ಕೆ ಗಮನ ಕೊಡೋದು ಕಡಿಮೆ ಮಾಡಬೇಕು ನಾವು, ಯಾಕೆಂದರೆ ಅದು ಹೋಲ್ ಡೇ ನಮ್ಮನ್ನು ಕಿಲ್ ಮಾಡಿಬಿಡುತ್ತೆ. ಯಾವುದೋ ಒಂದು ಸಣ್ಣ ವಿಚಾರ ಅದು ಇಂದಲ್ಲಿ ಇಂಥ ಇಲ್ಲಿ ಕುತ್ಕೊಂಡು ಹಾಟ್ ಸೀಟಲ್ಲಿ ಅಥವಾ ನೀ ಇನ್ನೊಂದು ಹಾಟ್ ಸೀಟ್ ನನ್ನ ಕೆಲಸ, ಹಾಗೆ ನೀವು ಯಾವುದೋ ಒಂದು ಯಂತ್ರದ ಜೊತೆ ಕೆಲಸ ಮಾಡ್ತಿರ್ತೀರ ಅಥವಾ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತೀರ ಅಥವಾ ಬೇಸಾಯ ಮಾಡ್ತಿರ್ತೀರ, ಆಗ ನಿಮ್ಮ ಗಮನ ಬೇರೆ ಕಡೆ ಹೊರಟಾಗ್ಬಿಟ್ರೆ ಏನಾಗುತ್ತೆ, ನಾವು ಯಾವ ಕೆಲಸ ಮಾಡ್ತಿತ್ತು ಅದರ ಮೇಲೆ ಮಗ್ನತೆ ಅಥವಾ ನಮ್ಮ ಅಟೆನ್ಷನ್ ಕಡಿಮೆ ಆಗುತ್ತೆ. ಅದರಿಂದ ಅದೇ ಧ್ಯಾನ, ನಮ್ಮ ಕೆಲಸದಲ್ಲಿ ನಾವು ಯಾವಾಗ ತೊಡಗಿಸ್ಕೊಂಡ್ಬಿಟ್ಟಿರ್ತೀವಿ ಅದನ್ನೇ ತೊಡಗಿಸ್ಕೊಳ್ಳೋದು, ಅದೆಲ್ಲ ಕೂಡ ಯಂತ್ರ ಮತ್ತು ತಂತ್ರ ಮಂತ್ರ ಇವುಗಳ ವಿಚಾರ ಎಲ್ಲ ಲಲಿತಾ ಸಹಸ್ರನಾಮ ಪಠಿಸಿದಾಗ ಸಿಗುವಂಥ ಲಾಭಗಳು
ಪ್ರತಿಫಲಗಳು ಅವೆಲ್ಲ ಇದಲ್ಲದೇ ಓಂಕಾರ ಹ್ರೀಂಕಾರ ಮಂತ್ರಗಳ ವಿಚಾರ ಓಂ ನೀ ನಿಮ್ಗೆ ಹೇಳಿದ್ದೆ ಓಂ ಅನ್ನೋದು ಶಿವ ಒಂದು ಪಾಸ್ವರ್ಡ್ ಹ್ರೀಂ ಅನ್ನೋದು ಶಕ್ತಿ ಓಂ ಹ್ರೀಂ ಅವುಗಳೆಲ್ಲ ಸಿಗುತ್ತೆ ಆಮೇಲೆ ಶಬ್ದಗಳು ಮತ್ತು ಅಕ್ಷರಗಳ ಉತ್ಪತ್ತಿ ನಮ್ಮ ಹೇಗೆ ಶರೀರದಲ್ಲಿ ಷಟ್ಚಕ್ರಗಳು ಅವುಗಳಿಂದ ಅಕ್ಷರಗಳೇ ಉತ್ಪತ್ತಿಯಾಗುತ್ತೆ ಅನ್ನೋದೆಲ್ಲ ಕೂಡ ಓಂಕಾರ ಹ್ರೀಂಕಾರಗಳ ಮಂತ್ರಗಳ ವಿಚಾರ ಅಲ್ಲೇ ಶಬ್ದಗಳು ಮತ್ತು ಅಕ್ಷರಗಳ ಉತ್ಪತ್ತಿ ಆನಂತರ ಷಟ್ಚಕ್ರೋಪರಿ ಸಂಸ್ಥಿತ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧ ಆಜ್ಞ ಸಹಸ್ರ ಅವುಗಳ ಪೂರ್ಣ ವಿಚಾರಗಳೆಲ್ಲ ಬರುತ್ತೆ ಅದನ್ನು ನೋಡ್ಕೋಬೋದು ಇದಲ್ಲದೆ ಗಾಯತ್ರಿ ಸಾವಿತ್ರಿ ಸರಸ್ವತಿ ಮತ್ತು ಭೂದೇವಿ ವಿಚಾರಗಳು ಅಲ್ಲಿ ವಿವರವಾಗಿ ಆ ಹೆಸರು ಹಿಡಿದಿಟ್ಕೇನೆ ಗಾಯತ್ರಿ ವ್ಯಾಹೃತಿ ಸಂಧ್ಯಾ ಬೀಜಬೃಂದ ನಿಷೇವತಿ ಇದೆಲ್ಲ ನಿಮಗೆ ಅದರ ಅರ್ಥ ಒಂದೊಂದು ಹೆಸರಿಗೆ ಒಂದೊಂದು ನಾಮ ಅಂತ ಅದಕ್ಕೆಲ್ಲ ಕಥಾರೂಪದಲ್ಲಿ ನಿಮಗೆ ಫ್ಲ್ಯಾಶ್ ಅದಕ್ಕೆ ಗುರುಮುಖೇನ ಅರ್ಥ ತಿಳ್ಕೋಬೇಕು ಬೈ ಹ್ಯಾರ್ಟ್ ಮಾಡ್ಕೊಂಡು ಮಂತ್ರ ತಿಳ್ಕೊಂಡಿರಬೇಕು ಈಗ ನಾವು ಇಂಜಿನಿಯರಿಂಗ್ ಹೋದರೆ ಸ್ಪೆಷಲೈಸೇಷನ್ ಮಾಡಿಕೊಂಡ್ರೆ ಅಲ್ಲಿ ಪುಸ್ತಕನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಆ ವಿಚಾರಗಳಲ್ಲಿ ನಮ್ಮ ತಲೆಯಲ್ಲಿದ್ದರೆ ನಾವು ಮಾಡೋ ಕೆಲಸ ಅಪ್ಲಿಕೇಶನ್ ಅಂತ ಬಂದಿರುತ್ತೆ ಪ್ರತಿಯೊಂದು ಅಪ್ಲೈಡ್ ಸೈನ್ಸ್ ಅದು ಬರುತ್ತೆ ಅನ್ನೋದಕ್ಕೆ ಇದಲ್ಲದೆ ವೇದ ಉಪನಿಷತ್ತಿನ ವಿಚಾರ ವೇದಗಳು ಉಪನಿಷತ್ತಿನ ವಿಚಾರ ಬರುತ್ತೆ ಜೊತೆಗೆ ತಾಂಡವ ಲಾಸ್ಯ ಸಂಗೀತದ ವಿಚಾರ ನೋಡಿ ಎಷ್ಟು ಅಲ್ಲೆಲ್ಲ ಬೇಕಾದಷ್ಟು ವೇದ ಜನನಿ ಅಂತ ಅವಳನ್ನ ಕರೀತಾರೆ ಆಮೇಲೆ ಸಂಗೀತದಲ್ಲಿ ಅವಳಿಗೆ ಎಷ್ಟು ಸಂಗೀತದ ಸಪ್ತಸ್ವರಗಳು ಷಟ್ಚಕ್ರದಲ್ಲಿ ಹೇಗೆ ಉದ್ಭವ ಅದು ಆಮೇಲೆ ಲಾಸ್ಯ ಲಾಸ್ಯಪ್ರಿಯೆ ನಾಯಕರಿ ಲಜ್ಜಾ ರಂಭಾದಿ ವಂದಿತ ಅದೆಲ್ಲ ಬರುತ್ತೆ ಹೌದಾ ವಸುಧಾ ವೃಷ್ಟಿ ಪಾಪಾರಣ್ಯ ದವಾನಲ ಇನ್ನು ಯೋಗ ಮುದ್ರೆಗಳು ಮತ್ತು ಪ್ರಾಣಾಯಾಮಗಳ ವಿಚಾರ ಪ್ರಾಣಾಯಾಮಗಳ ವಿಚಾರ ಅಂದರೆ ಲಲಿತಾ ಸಹಸ್ರನಾಮದಲ್ಲಿ ನಾನು ಸ್ಥೂಲವಾಗೇ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ವಿಚಾರ ಒಂದನ್ನು ಪಠಣೆ ಮಾಡಿ ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲವನ್ನು ಓದಿದಾಗ ಅದನ್ನ ಆಮೇಲೆ ಜೊತೆಗೆ ಮೋಕ್ಷದ ವಿಚಾರ ಹೀಗೆ ಸುಮಾರು ಒಂದು ಶೀರ್ಷಿಕೆಗಳಲ್ಲಿ ಲಲಿತಾ ಸಹಸ್ರನಾಮ ಇದೊಂದು ವಿಶ್ವಕೋಶ ನಿಧಿ ಇದ್ದ ಹಾಗೆ ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ಬಿಹೋಲ್ಡರ್ ಅಲ್ವಾ ಹಾಗೆ ನಾವು ಎಲ್ಲಿ ನೋಡ್ತೀವೋ ಯದ್ಭಾವಂ ಇದು ಸಾಧಕನಿಗೆ ಸಾಧಕ ಅಂದರೆ ಇಲ್ಲಿ ಒನ್ ಹೂ ಪ್ರಾಕ್ಟೀಸಸ್ ರಿಗರಸ್ಲಿ ವಿತ್ ಒಂದು ಗುರಿ ಇದು ಎರಡು ಇಟ್ಕೊಂಡ್ರೆ ನಾವು ಈಸಿಲಿ ನಾವು ಒಂದು ಗುರಿನ ರೀಚ್ ಆಗೋದಕ್ಕೆ ಭಕ್ತಿ ಅನ್ನೋ ಒಂದು ದಾರಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಇದು ಆನಂದ ಅನ್ನೋದು ನಮ್ಮ ನಮ್ಮ ಆನಂದ ನಮಗೆ ಬಿಟ್ಟಿತ್ತು ಒನ್ ಮ್ಯಾನ್ಸ್ ಫುಡ್ ಈಸ್ ಅನದರ್ ಮ್ಯಾನ್ಸ್ ಪಾಯ್ಸ್ ಇನ್ನೊಬ್ರಿಗೆ ಇದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನನಗೊಂದು ನಿಮಗೊಂದು ಹೇಳ್ತಾ ಇರೋದು ಏನಂದರೆ ಹೀಗೆ ಮಾಡಿದ್ರೆ ಇವೆಲ್ಲ ಸಿಗುತ್ತೆ ಅಂತ ನಿಮ್ಮ ನಿಮ್ಮ ನಮ್ಮ ನಮಗೆ ಈಗ ನಾನು ಇಂಡಿವಿಜುವಲಿ ನಾನು ಹೇಳ್ತೀರೋ ನಮ್ಮೊಂದು ಅನ್ನದ ನಿಜವಾಗ್ಲೂ ಸಿಗ್ತಾ ಇದೆ ಈ ಒಂದು ಹಾಟ್ ಸೀಟಲ್ಲಿ ಕೂತ್ಕೊಂಡು ವರ್ಲ್ಡ್ಸ್ ಆ ಪ್ಲಾಟ್ಫಾರ್ಮ್ ಇದೆ ಲಕ್ಷಾಂತರ ಜನ ಇವತ್ತಲ್ಲೇ ನಾಳೆ ಕೇಳ್ತಾರೆ ನನ್ನ ನಂತರನೂ ಕೇಳ್ತಾರೆ ಇದು ನಾನು ಹುಟ್ಟು ಕತ್ಸಿದ್ದಲ್ಲ ಮಹಾ ತಾಯಿ ನನಗೊಂದಿಷ್ಟು ಅಕ್ಷರ ಶಕ್ತಿಗಳನ್ನು ಕೊಟ್ಟು ನನಗೊಂದು ಕೆಲವು ಮಾತು ಕೆಲವು ಸಂಗೀತ ಒಂದೆರಡೆರಡು ಅಕ್ಷರ ಕೊಟ್ಟು ಇದನ್ನೆಲ್ಲ ಪ್ರಸಾರ ಮಾಡಬೇಕು ಆಮೇಲೆ ನೋಡೋಣ ಮೋಕ್ಷದ ವಿಚಾರ ನಿಂತ ನೀರೋವರೆಗೂ ನಿಮ್ಮ ಕೆಲಸ ನೀವು ಮಾಡು ಒಂದು ನನಗೊಂದು ಮಹಾ ತಾಯಿ ಕೊಟ್ಟಿರೋ ಒಂದು ಸೌಭಾಗ್ಯ ಒಂದು ಡ್ಯೂಟಿ ಐ ಆಮ್ ಅಸೈನ್ ಅದನ್ನು ನಾನು ನಮ್ಮ ನಿತ್ಯ ಜೀವನದಲ್ಲೂ ಹಾಗೇ ನಮ್ಗೆ ಯಾವುದೋ ಒಂದು ಒಂದು ಕೆಲಸಕ್ಕೆ ಹೋಗ್ತೀವಿ ನಾವು ಫುಡ್ಗೋಸ್ಕರನೇ ಇರ್ಬೋದು ಕ್ಲೋತಿಂಗಿಗೆ ಬೇಸಿಕ್ ನೆಸೆಸಿಟಿಗೆ ಇರ್ಬೋದು ಅಲ್ಲಿ ನಾವು ಆ ಕೆಲಸನ ಮಗ್ನರಾಗಿ ಮಾಡಿದ್ರೆ ನಮಗೆ ಆ ಕೆಲಸದಲ್ಲಿ ಒಂದು ಸಂತೋಷ ಸಿಗುತ್ತೆ ಯಾವುದೇ ಕೆಲಸ ಆಗಲಿ ಅದು ಇಲ್ಲಿ ಶ್ರೀಚಕ್ರದ ವಿಚಾರನೇ ಆಗಲಿ ಲಲಿತಾ ಸಹಸ್ರನಾಮ ಲಲಿತಾ ಸಹಸ್ರನಾಮ ಶ್ರೀಚಕ್ರ ಅಂತಲೇ ಅರ್ಥ ಅದೊಂದು ತೀರಿ ಹೀಗೆ ಈಗ ಈ ITBT ಯುಗ ನ್ಯಾನೋ ಎಲ್ಲದಕ್ಕೂ ಡಿಜಿಟಲ್ಲು ರೊಬಾಟೋ 21ನೇ ಶತಮಾನದ ಆಲ್ಮೋಸ್ಟ್ ಈಗಾಗಲೇ 20 ವರ್ಷ ಆಗೋಯ್ತು 21ನೇ ಶತಮಾನದಲ್ಲಿ ಇದು ಲಲಿತಾ ಸಹಸ್ರನಾಮ ಮತ್ತು ಶ್ರೀಚಕ್ರ ಈ ದೇವರು ದಿಂಡ್ರು ಎಂಬ ವಿಚಾರಗಳಲ್ಲಿ ಯುವಜನ ಅಂದರೆ ಯಂಗರ್ ಜನರೇಷನ್ ಪಾಪ ಅವರಿಗೆ ಇವತ್ತು ವರ್ಕ್ ಫ್ರಮ್ ಹೋಮ್ ಆಗ್ತಾಯಿದೆ ಕೆಲವು ಆಸ್ತಿಕರು ಇರ್ತಾರೆ ಅಂದರೆ
ದೇವರನ್ನ ನಂಬೋದಿಂದಲ್ಲ, ಕೆಲವು ನಾಸ್ತಿಕರು ಇರ್ತಾರೆ. ಈ ಆಸ್ತಿಕ ಆದಮೇಲೆ ನಾಸ್ತಿಕ ಅಂತ ಅನ್ಬೇಕು. ನಾಸ್ತಿಕರಿಂದೇ ನಮ್ಗೆ ಎಷ್ಟೋ ಸಂದರ್ಭಗಳಲ್ಲಿ ವಿಚಾರಗಳು ತಿಳಿಯೋದು. ಅವರು ಇಲ್ಲ ಅಂತಾರೆ, ನೀತಿ ಇದೆ ಅಂತ ನಾವು ಹೇಳ್ತೀವಿ. ಒಂದು ಗುಂಪು ಇದೆ ಇಲ್ಲಂತೆ, ಇನ್ನೊಂದು ಗುಂಪು ಇಲ್ಲ ಅಂತ. ಇಲ್ಲ ಅನ್ನೋರಿಗೂ ಚೆನ್ನಾಗಿ ವಿಚಾರ ಗೊತ್ತಿರುತ್ತೆ, ಯಾಕಂದ್ರೆ ಇಲ್ಲ ಅಂತ ಹೇಳ್ಬೇಕಾದ್ರೆ ಅದು ಗೊತ್ತಿ ಏನಿದೆ ಅಂತ ತಿಳ್ಕೊಟ್ಟಿರ್ಬೇಕು ನೋಡಿ. ಇದೆ ಲಾಜಿಕ್. ಇಲ್ಲ ಅಂತ ಹೇಳಬೇಕು, ಯಾವುದೇ ಒಂದು ಕೋರ್ಟಲ್ಲಿ ಹೋಗಲಿ ನ್ಯಾಯ ಬರಬೇಕು ಅಂತಂದರೆ ಏಕಮುಖವಾಗಿರೋದಿಲ್ಲ, ಒಬ್ಬರು ಅಪೋಸಿಟ್ ಲಾಯರ್ ಇರ್ತಾರೆ, ಮಧ್ಯದಲ್ಲಿ ಜಡ್ಜ್ ಇರ್ತಾರೆ. ಎರಡು ಹಿಯರಿಂಗ್ ಅದು ಅದೇನೆ ಲಿಸನಿಂಗ್ ರಾಯ್ತಾ ಇಷ್ಟು ನಾ ಹಿಯರ್ ಅಂದರೆ ಸುಮ್ಮನೆ ಕಿವಿ ಮೇಲೆ ಕೇಳೋದು. ಜಡ್ ಜಸ್ಟ್ ಟು ಲಿಸನ್ ಅಂದರೆ ಗಮನವಿಟ್ಟು ಕೇಳಬೇಕು. ಹಿಯರಿಂಗ್ ಅಂದರೆ ಸುಮ್ಮನೆ ಹೋಗ್ತಾ ಇದ್ದಾರೆ, ಈಗ ನಮ್ಮ ಬೀದಿನಲ್ಲಿ ವೆಂಡರ್ಸ್ ಮಾರ್ಕೊಂಡು ಹೋಗ್ತಾ ಇದ್ದಾರೆ, ವಿ ಆರ್ ಹಿಯರಿಂಗ್ ಅಷ್ಟೇ. ಅವ್ರು ಪಾಪ ಅವ್ರು ಏನು ತಮ್ಮ ಪದಾರ್ಥಗಳನ್ನು ಹೆಸರುಕೊಂಡು ಅವ್ರ ಧ್ವನಿನಲ್ಲಿ ಮಾರ್ಕೊಂಡು ಹೋಗ್ತಾರೆ, ನಾವು ಹಿಯರಿಂಗ್ ಅಷ್ಟೇ. ವಿ ಐ ಆಮ್ ನಾಟ್ ಲಿಸ್ನಿಂಗ್ ಇಟ್ ನಾವು ನಾ ನಿಮಗೆ ಯು ಪೀಪಲ್ ಆರ್ ಲಿಸನಿಂಗ್ ಸುಸಂಸ್ಕೃತರು ಗಮನವಿಟ್ಟು ಕೇಳ್ತಾ ಇದ್ದೀರ. ಅದನ್ನು ಗಮನ ಇಟ್ಕೊಂಡು ನಾನು ಹೇಳಬೇಕೇ ಹೊರತು ನನ್ನ ಗಮನ ಅದಕ್ಕೆ ಹೋಗಬಾರ್ದು. ಅದು ನ್ಯಾಚುರಲ್, ಅದು ಸ್ವಾಭಾವಿಕ. ಅದನ್ನೇ ಇಲ್ಲಿ ಈ ಪ್ರಾಪಂಚಿಕ ಲೌಕಿಕ ವಿದ್ಯಮಾನಗಳನ್ನು ನೋಡಿದಾಗ ನಾಸ್ತಿಕರು ಆಸ್ತಿಕರು ಇದ್ದೇ ಇರ್ತಾರೆ. ಒಬ್ರು ಇಲ್ಲ ಅಂತಾರೆ, ಒಬ್ರು ಇದೆ ಅಂತಾರೆ. ಎಲ್ಲರೂ ಒಂದೇ ಥರ ಒಪ್ಕೊಂಡ್ಬಿಟ್ರೆ ಜೀವನ ಅಷ್ಟೇ ಅಷ್ಟು ಚೆನ್ನಾಗಿರೋದಿಲ್ಲ. ಒಬ್ರು ಹೇಳಿದಾಗ ಓ ಹೌದಲ್ವಾ. ಕೆಲವು ಸಂದರ್ಭದಲ್ಲಿ ನಾವು ಇದೊಂದು ಬಹಳ ಮುಖ್ಯವಾದ, ಯಾಕಂದರೆ ನೆನ್ನೆ ಮಾತಾಡ್ತಾ ಇದ್ದಾಗ ಇದನ್ನು ಹೇಳಿ ಅಂತ ಹೇಳಿದ್ರೆ ನಾನು ಅದಕ್ಕೊಂದು ಸಂದರ್ಭ ಬರಬೇಕು. ಈಗ ಆ ಸಂದರ್ಭ ಬಂತು, ನಾವು ಮಾಡದೇ ತಪ್ಪು ಕೆಲವು ಸತಿ ನಾವು ತಲೆ ಕೊಡಬೇಕು. ನಿಜವಾಗ ನಾವು ಏನೂ ಮಾಡಿರೋದಿಲ್ಲ. ಕೆಲವರು ಏನಾದ್ರೂ ಒಂದು ತಪ್ಪು ಕಂಡುಹಿಡಿಯೋರಿರ್ತಾರೆ. ಫಸ್ಟ್ ನಾವು ಅಂಥವ್ರನ್ನ ಕೇಟರ್ ಮಾಡಿಬಿಡಬೇಕು, ಓಕೆ ಇದೆ. ಆವಾಗ ನಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ. ಅವ್ರ ಸ್ವಭಾವನೇ ಹಾಗೆ ಚೇಳು. ಅದು ಪಾಪ ಅದೇನು ಮಾಡುತ್ತೆ ಸ್ವಭಾವ, ಅದು ಕುಟ್ಕೋದೇನೆ. ಅದು ಇಂಥವ್ರನ್ನು ಕೂಡ ನಂಜುನ್ ಸ್ವಾಮಿನ ಕುಟ್ಟಬಾರ್ದು, ಇನ್ನೊಬ್ರನ್ನ ಕೋದ ಅದು ದೇವರು ಇಲ್ಲಿ ಹೋಗ್ತಾರೆ ಚೋಳು, ಅದು ದೇವ್ರ ಪಟನೂ ಈಗ ಅನ್ನುತ್ತದೆ. ಪಾಪ ದಟ್ ಇಸ್ ದಿ ಸ್ವಭಾವ. ಆ ಸ್ವಭಾವ ಇದ್ದಾಗ ನಾವು ಅದನ್ನ ಅರಿತ್ಕೊಂಡ್ಬಿಟ್ರೆ ನಮಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋದು ಒಂದು ಮೆಸೇಜು. ಇದು ಎಲ್ಲರಿಗೂ, ನಾವೆಲ್ಲರಿಗೂ ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಇದ್ದೇ ಇರ್ತಾರೆ. ಆ ದೃಷ್ಟಿಯಿಂದ ಇಲ್ಲಿ ಲೌಕಿಕ ವಿದ್ಯಮಾನಗಳನ್ನು ನೋಡಿದಾಗ ಒಂದು ರೀತಿ ಮನಸ್ಸಿಗೆ ತುಂಬ ಅಟ್ಟರ್ ಕನ್ಫ್ಯೂಷನ್ ಆಗುತ್ತೆ. ಎಷ್ಟೋ ಸಂದಿ ಯಾಕೆ ನಿನ್ನೆ ಮೊನ್ನೆ ನಾವು ಮಾತಾಡ್ತಾ ಇದ್ದಾಗ ಇಷ್ಟೊಂದು ಜನ ಇಷ್ಟೊಂದು ಚಿಂತನೆಗಳು ಇಷ್ಟೊಂದು ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಆಕಾಶವಾಣಿ ಮೂಲಕ ಬೇರೆ ದೊಡ್ಡ ದೊಡ್ಡ ಗುರುಗಳು ಭಾಷಣ ಮಾಡ್ತಾರೆ, ಪುಸ್ತಕಗಳಿವೆ, ಪುರಾಣ ಪುಣ್ಯಕಥೆಗಳಿದೆ, ಎಲ್ಲ ಬೈಬಲ್ ಇದೆ, ಎಲ್ಲರೂ ಗೊತ್ತಾ ಯಾವ್ದು ಇಲ್ಲ ಕುರಾನ್ ಇದೆ. ಎಲ್ಲೂ ಕೆಟ್ಟದ್ದು ಮಾಡಿ ಅಂತ ಯಾರೂ ಹೇಳಿಲ್ಲ, ಯಾವ ಪ್ರವಾದಿಗಳು ಹೇಳಿಲ್ಲ. ಈವನ್ ದೆನ್ ಯಾಕೆ ಹೀಗಾಗ್ತಿದೆ? ಇದು ಒಂದು ಮಿಲಿಯನ್ ಟ್ರಿಲಿಯನ್ ಡಾಲರ್ ಕ್ವಶನ್. ಆದರೂ ನಾವು ಇದೇನು ಈ ಕಿವಿಲ್ ಕೇಳೋದು ಈ ಕಿವಿಲ್ ಬೀಳೋದು ಆಗ್ತಾ ಇದೆಯಾ? ಆಚರಣೆಯಲ್ಲಿ ಯಾಕೆ ನಾವು ಮಾಡ್ತಾ ಇಲ್ಲ ಅಂತ ಈಗಲಾದ್ರೂ ಈ ಕರೋನಾ ಸಂದರ್ಭದಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿದಾಗ ಒಂದು ದಿವಸಕ್ಕೆ ಒಂದು 5 ನಿಮಿಷ 5 ಮಿನಿಟ್ಸ್ ಎನಫ್ ಒಂದ್ಸತಿ ನಾವೆಲ್ಲರೂ ಇಂಟ್ರಾಸ್ಪೆಕ್ಷನ್ ಮಾಡಿಕೊಂಡ್ರೆ ಐ ಥಿಂಕ್ ಸ್ವಲ್ಪನಾರು ಜೀವನದಲ್ಲಿ ನೆಮ್ಮದಿ ಮುಂದಿನ ಜನಾಂಗಕ್ಕೆ ನಾವೆಲ್ಲ ಏನು ಬಿಟ್ಟು ಹೋಗ್ತೀವಿ. ವಾಟ್ ದೇ ಶುಡ್ ಕ್ಯಾರಿ ಇಷ್ಟೊಂದು ಪ್ರವಾಹ ಎಲ್ಲ ಹೇಳು ಕೂಡ ಯಾಕೆ ಹೀಗಿದೆ? ನಾವು ಆಡೋದೊಂದು ಮಾಡೋದೊಂದು ಆಗ್ತಾ ಇದೆಯಾ ಅನ್ನೋದು ಇದು. ಯಾಕಂದರೆ ನನಗೆ ಒಂದು ದೊಡ್ಡ ಒಂದು 15 ಪೇಜ್ ಇದ್ರ ಬಗ್ಗೆ ಬರೆದಿದ್ದೀನಿ. ಅದನ್ನು ಒಂದು ಕಂಡೆನ್ಸ್ ಮಾಡಿ ನಿಮ್ಮ ಜೊತೆ ಈಗ ಇದೊಂದು ವರ್ಲ್ಡ್ ಪ್ಲಾಟ್ಫಾರ್ಮ್ ಆದ್ದರಿಂದ ಲತಾ ಸಹಸ್ರನಾಮ ಬಗ್ಗೆ ಹೇಳ್ತೇವೆ, ಬಂಡಾಸುರ ಕರೋನಾಸುರ ಎಲ್ಲ ಒಂದೇ. ಆದರೆ ಇದು ಕಾಲಕಾಲಕ್ಕೆ ಈ ಥರ ಬರ್ತಾನೇ ಇರುತ್ತೆ. ಅದಕ್ಕೆ ಹೇಗೆ ಹೌ ಟು ಪುಟ್ ಎನ್ ಎಂಡ್, ಒಂದು ಪರಿಹಾರ ಕಂಡುಹಿಡ್ಕೊಳ್ಬೇಕಲ್ಲ. ಅದಕ್ಕೆ ಈ ಗೊಂದಲನೂ ಇದೆ, ಇಲ್ಲ ಅನ್ನೋಲ್ಲ, ಎಲ್ರಿಗೂ ಮನಸ್ಸಿಗೆ ಗೊಂದಲ ಬರ್ತಕ್ಕಂಥದ್ದು ಅಟ್ಟರ್ ಕನ್ಫ್ಯೂಷನ್ ಆಗುತ್ತೆ. ಹೇಗೆ ಇದನ್ನು ಧಾರ್ಮಿಕವಾಗಿ ವೈಜ್ಞಾನಿಕವಾಗಿ ಓಕೆ ಎಲ್ಲದಕ್ಕೂ ವೈಜ್ಞಾನಿಕ ಆಯ್ತು ಮಾಡ್ಕೊಂಡು ವೈಜ್ಞಾನಿಕವಾಗಿ ಕಾರ್ಯಕಾರಣ ಒಂದು ಕಾರ್ಯ ಆಗೋಗಿದೆ, ಕಾರಣ ಕಂಡುಹಿಡ್ಕೋಬೇಕಾಗುತ್ತೆ. ಅದು ಹೆಂಗೆ ಅನ್ನೋದನ್ನು ವಿಶ್ಲೇಷಿಸಲು ಆ ದಿಕ್ಕಿನಲ್ಲಿ ಕೊಂಚ ಯೋಚನೆ ಮಾಡೋದಾದರೆ ಇದೊಂದು ನಮಗೆ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಪ್ರಶ್ನೆ ಮುಂದಿದೆ. ಇದು ಶ್ರೀಚಕ್ರ ಮತ್ತು ನಾನು ಶ್ರೀಚಕ್ರ ದರ್ಶನ ಅಂತ ಹೆಡ್ಲೈನ್ಸ್ ಕೊಟ್ಟು ಬರ್ತಾ ಇದ್ದೀನಿ. ವಿಶೇಷ ಮಾಹಿತಿಗಳು ಅಂತ ಕೊಡ್ತಾ ಇದ್ದೀನಿ, ಸ್ಪೆಷಲ್ ಮಾಹಿತಿ ಮತ್ತು ಅಲ್ಲೇ ಸಬ್ ಹೆಡ್ಲೈನ್ ಕೊಟ್ಕೊಂಡು ಇದೆಲ್ಲ ವಿಶೇಷ ಮಾಹಿತಿ ಥ್ರೂ ಲಲಿತಾ ಸಹಸ್ರನಾಮ. ಯಾಕೆಂದರೆ ಲಲಿತಾ ಸಹಸ್ರನಾಮ ಒಂದು
ಒಂದು ಎನ್ಸೈಕ್ಲೋಪೀಡಿಯ. ಅವುಗಳ ಸ್ಥೂಲತೆ ಅಲ್ಲಿ ಏನೇನಿದೆ ಅನ್ನೋದು ಹೇಳಿದೆ, ಎಲ್ಲ ಒಂದು 15 ವಿಭಾಗ ಮಾಡಿ ಹೇಳಿದೆ. ಈಗ ಇದನ್ನು ಮುಂದಿಟ್ಕೊಂಡು ಕೊನೆಯದಾಗಿ ಸೈಂಟಿಫಿಕ್ ಆಗಿ ಅನಲೈಸ್ ಮಾಡ್ಕೊಂಬರೋಣ. ಇದು ಯಾಕೆ ಅಂದರೆ ವೈಜ್ಞಾನಿಕತೆ ಅಥವಾ ವೈಚಾರಿಕತೆಯ ಮನೋಧರ್ಮ ಅನ್ಕೊಂಡು. ವೈಜ್ಞಾನಿಕ ಅಂದರೆ ಏನು, ಒಂದು ವಿಚಾರ ಇದೆ, ಒಂದು ಈಗ ಒಂದು ವಿಚಾರ ನಾನು 15 ವಿಚಾರ ಹೇಳಿದೆ ಅಲ್ಲಿ ಏನೇನಿದೆ ಅಂತ ಒಂದಾಗಿ ಡಿಸೆಕ್ಟ್ ಮಾಡ್ಕೊಂಡ್ರೆ ಇದು ಪ್ರಸ್ತುತ 21ನೇ ಶತಮಾನದಲ್ಲಿ ಇದು ಹೆಂಗೆ ಸಾಧ್ಯ, ಈಸ್ ಇಟ್ ಫೀಸಿಬಲ್, ಇದು ಓದೋದ್ರಿಂದ ಅದು ನೋಡ್ಕೊಂಬಂದಾಗ ನಾವು ಗೊತ್ತಾಗುತ್ತೆ. ಪ್ರತಿಯೊಂದು ಲಲಿತಾ ಸಹಸ್ರನಾಮದ ಅದಕ್ಕೆ ಕತೆ ಹೇಳಿದ್ದೀವಿ, 5-6 ಸಂಚಿಕೆಯಲ್ಲಿ ಹೇಗೆ ಅವತಾರ ಆಯಿತು ಅದಕ್ಕೆ ಪೂರಕವಾಗಿ ನಿತ್ಯ ಜೀವನದ ಕೆಲವು ಉದಾಹರಣೆಗಳನ್ನು ಕೊಟ್ಕೊಂಡು ಬಂದೆ. ಇದೇ ಉದ್ದೇಶ, ಮೂಲ ಉದ್ದೇಶ 21ನೇ ಶತಮಾನಕ್ಕೆ ಲಲಿತಾ ಸಹಸ್ರನಾಮ ಅಥವಾ ಈಶಿ ಚಕ್ರ ಎಷ್ಟು ಪ್ರಸ್ತುತ. ಇದೊಂದನ್ನು ಇಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ, ವಿಚಾರ ಇದೆ. ಈಗ ಅದರ ವಿಚಾರವನ್ನು ವೈಚಾರಿಕತೆಯ ಮೂಸೆಗೆ ಹಾಕಿ ಅದನ್ನು ನೋಡೋ ಅಂತ ಒಂದು ಸಂದರ್ಭ ಈಗ ಮಾಡ್ಕೊಳ್ತಾ ಇರೋದು. ಈ ಪ್ರತಿಯೊಂದು ಲಲಿತಾ ಸಹಸ್ರನಾಮದ ಹಿನ್ನೆಲೆಯನ್ನು ನಾನು ಕೆಲವು ಸಾಮಾನ್ಯ ನಿಯಮಗಳು, ವಿಜ್ಞಾನ ನಿಯಮಗಳನ್ನು ಹೇಳಿ 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 ನಿಮ್ಮ ಮುಂದೆ ಇಡ್ತೇನೆ. ನೀವೆಲ್ಲ ಅದನ್ನು ನೀವು ಎಲ್ಲ ಈ ಪ್ರತಿಯೊಬ್ಬರಿಗೂ ಮಹಾತಾಯಿ ಎಲ್ಲರಿಗೂ ಬುದ್ಧಿ ಕೊಟ್ಟಿದೆ, ನಿಮ್ಮ ನಿಮ್ಮ ಬುದ್ಧಿಗೆ ಅದನ್ನು ಹೊರೆ ಹಚ್ಕೊಂಡು ನೋಡ್ಕೊಳ್ಳೋದು ಅಷ್ಟೇ. ಇಲ್ಲಿ ಯಾವ ಒಂದು ಅಭಿಪ್ರಾಯನ ನಾನು ನಿಮ್ಮ ಮೇಲೆ ಹೇಳ್ತಾ ಇದ್ದೀನಿ, ಇದನ್ನು ಸ್ಪಷ್ಟಪಡಿಸ್ಬಿಡ್ತೇನೆ. ತಿಳಿಯುವ ಒಂದು ಹೊರೆ ಹಚ್ಚಿ ನೋಡಿದ್ರೆ ಏನಾಗುತ್ತೆ, ವೈಜ್ಞಾನಿಕವಾಗಿ ನೋಡೋಣ. ಪ್ರತಿಯೊಂದಕ್ಕೂ ವೈಜ್ಞಾನಿಕವಾಗಿ ಒಂದು ಘಟನೆ ನಡೆಯುತ್ತೆ. ಈಗ ಇದೇ ಒಂದು ಘಟನೆ ಅಂತ ಇಟ್ಕೊಳ್ಳಿ. ಈಗ ನಾನು ನಿಮ್ಮ ಮುಂದೆ ಹಂಚ್ಕೋತಾ ಇರೋದು ಒಂದು ಘಟನೆ ಅಲ್ವಾ. ಇದು ಈ ಘಟನೆ ಏನು, ಈ ಕಾರ್ಯದ ಹಿನ್ನೆಲೆಯಲ್ಲಿ ಒಂದು ಪ್ರೇರಣೆ, ಒಂದು ಕಾರಣ ಇದೆ. ಪ್ರತಿಯೊಂದು ಘಟನೆ ಅಥವಾ ಕಾರ್ಯದ ಹಿಂದೆ ಒಂದು ಪ್ರೇರಣೆ ಅಥವಾ ಒಂದು ಕಾರಣ ಇದ್ದೇ ಇರುತ್ತೆ. ಏನು ಕಾರಣ ಇಲ್ಲಿ, 5-6 ತಿಂಗಳಿಂದ ಕರೋನಾ ಬಂತು ನೋಡಿ, ಆವಾಗ ನಮಗೆ ಪಾಠಕ್ಕೆ ಯಾರು ಬರೋದಕ್ಕೆ ಲಾಕ್ಡೌನು ಇತ್ಯಾದಿಗಳು ಬರಲಿಲ್ಲ. ಆಮೇಲೆ ನಮ್ಮ ಹತ್ರ ಈ ಥರ ಏನೋ ಒಂದಿಷ್ಟು ಒಂದು ಸಲಕರಣೆಗಳಿತ್ತು, ಒಂದು ಮನೆಯಲ್ಲಿ ಒಂದು ಹಾಲಿತ್ತು, ಕ್ರೂ ಮೆಂಬರ್ಸು ಅವರಿಗೆ ಫ್ರೀ ಆಗಿದ್ದರು, ಅವ್ರಿಗೂ ಅದರಲ್ಲಿ ಆಸಕ್ತಿ ಶ್ರದ್ಧೆ ಅದು ಇಲ್ಲದೇ ಇದ್ರೂ ಆಗೋದಿಲ್ಲ. ಈ ಶ್ರದ್ಧೆ ಭಕ್ತಿಯಿಂದ ಒಂದು ದಿವಸಕ್ಕೆ ನೇರವಾಗಿ ಒಂದು 2-3 ಗಂಟೆ ಆದರೂ ಕೂಡ ಅದ್ರ ಹಿನ್ನೆಲೆಯಲ್ಲಿ ಒಂದು 8 ಗಂಟೆ ಕೆಲಸ ಆಗಿರುತ್ತೆ. ಕೊನೆ ಪಕ್ಷ 12 ಗಂಟೆಗಳ ಕಾಲ ಇದಕ್ಕೋಸ್ಕರ ನಾವು 5-6 ತಿಂಗಳ ಮೀಸಲಾಗಿತ್ತು. ಇದು ಕಾರ್ಯ ಕಾರಣ ಇದಕ್ಕೆ. ಹಾಗೆ ನಿಮಗೂ ಅಷ್ಟೇ, ಹಿಂಗೆ ಕೇಳಬೇಕಾದ್ರೆ ಒಂದು ಕಾರ್ಯ, ಆಮೇಲೆ ತಿಳ್ಕೋಬೇಕಾದಕ್ಕೊಂದು ಕಾರಣ. ಹೀಗೆ ಒಂದಕ್ಕೊಂದು ನೀವು ಇದೊಂದು ಸೂಚನೆ ಕೊಡ್ತಾ ಇದ್ದೀನಿ. ಈ ಕಾರ್ಯಕಾರಣದ ಹಿನ್ನೆಲೆಯಲ್ಲಿ ಒಂದು ಪ್ರೇರಣೆ, ಒಂದು ಕಾರಣ ಇದ್ದೇ ಇರ್ತದೆ. ಇದು ನಮ್ಮೆಲ್ಲರ ಒಂದು ಅನುಭವಕ್ಕೆ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಿದಾಗ ಪ್ರತಿಯೊಂದರಲ್ಲೂ ಗೊತ್ತಾಗುತ್ತೆ. ಉದಾಹರಣೆಗೆ ಘರ್ಷಣೆ ಇದೆ, ಶಾಖ ಉತ್ಪನ್ನ ಈಗಂದರೆ ಹಿಂದೆ ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ, ಕಟ್ಟಿಗೆ ಎರಡನ್ನು ಹಚ್ಚಿ ಬೆಂಕಿ ಕಾಸ್ಕೊತಾ ಇದ್ದರು. ಹೀಗೆ ಎಲ್ಲದಕ್ಕೂ ಒಂದು ಒಂದು ಬೆಂಕಿ ಉತ್ಪತ್ತಿ ಆಗಬೇಕು, ಘರ್ಷಣೆ. ಇಲ್ಲಿ ಘರ್ಷಣೆ ಇದೆ, ಮಾನಸಿಕ ಘರ್ಷಣೆ. ನಾವು ಅದಕ್ಕೆ ಏನೂ ಇಲ್ಲ ಅಂತಿದ್ರೆ ಏನೂ ಇರೋದಿಲ್ಲ. ಇದಕ್ಕೊಂದು ಒಂದು ಪ್ಯಾರಬಲ್ ಹೇಳಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥವಾಗುತ್ತೆ. ಯಾರೋ ಒಬ್ಬರು ಕೇಳಿದ್ರಂತೆ, ಒಬ್ಬ ವ್ಯಕ್ತಿ ಇನ್ನೂ ವಯಸ್ಸಿಗೆ ಬಂದ ಹುಡುಗ, ತುಂಬ ಶೋಭೆಲಿ ಸುಮ್ಮನೆ ಯಾವಾಗಲೂ ಮಲಗಿರೋದು, ಯಾರ್ಯಾರು ಏನು ತುಂಬನೆ ತಿನ್ನೋದು ಮಲ್ಕೊಳ್ಳೋದು, ತಿನ್ನೋದು ಮಲ್ಕೊಳ್ಳೋದು. ಸರಿ ಪಾಪ ವಯಸ್ಸಾದ ತಂದೆ ತಾಯಿ ದುಡಿತಾ ಇದ್ದಾರೆ. ಈ ಹುಡುಗ ಯಾಕೆ ಮನೆ ಇರ್ಬೋದು ಈ ಥರದ್ದು, 3 ಕಾಸಿನ ಕೆಲಸ ಮಾಡೋದಿಲ್ಲ, ಸುಮ್ಮನೆ ತಿನ್ನೋದು ಬಿದ್ದುಕೊಂಡಿರು. ಆಗ ಈ ತಂದೆ ತಾಯಿ ಎಷ್ಟು ಬುದ್ಧಿ ಹೇಳಿದ್ರು ಕೇಳಲಿಲ್ಲ. ಅವ್ರ ಮನೆಗೆ ಒಬ್ಬರು ಗುರುಗಳು ಬರ್ತಾಯಿದ್ರು. ಆಗ ಸ್ವಲ್ಪ ಹುಡುಗರಿಗೆ ಆ ಗುರುಗಳ ಮೇಲೆ ಕೊಂಚ ಗೌರವ ಆಯಿತು. ತಂದೆ ತಾಯಿಗಳೇ ನೀವಾರು ಅವ್ನ ಮಾತು ಹೇಳಿ ನೋಡಿ, ಹಿಂಗೆ ಮಾಡ್ತಿದ್ದಾನೆ, ಇದೇ ಆಗತ್ತೆ. ಆಗ ಒಂದು ಸಂದರ್ಭ ನೋಡಿ ಗುರುಗಳು ಬಂದು ಕೇಳಿದ್ರು, ಇದು ಭಾಳ ವಿಚಾರ, ಸೂಕ್ಷ್ಮವಾದ ವಿಚಾರ, ನೀವೆಲ್ಲ ಹೋಗಿ ತಂದೆ ತಾಯಿಗಳಿಂದ ನಾನು ಹುಡುಗನ ಏನಾಗಿದೆ ಮನಸ್ಸಿನಲ್ಲಿ ವಿಚಾರಿಸ್ತೀನಿ ಅಂತ. ಪಾಪ ಗುರು ಭಾಳ ಉಪಕಾರ ಮಾಡೋಣ ಅಂತ, ಏನು ಮಗು ನೀನು ಹೀಗೆ ಯಾಕಪ್ಪ ಹೀಗೆ, ಭಾಳ ಒಳ್ಳೆ ಮಾತನ್ನು ಒಂದಾಗ ಏನು ನೆಮ್ಮದಿಯಾಗಿರ್ಬೇಕು ಕಣಪ್ಪ, ಅವ್ರಿಗೂ ನೆಮ್ಮದಿ ಕೊಡಬೇಕು ನಿನ್ನ ತಂದೆ ತಾಯಿಗಳಿಗೆ. ಹೀಗೆ ಮಲಗಿದ್ರೆ ಶೋಂಬೇರಿ ಆಗಿಬಿಡ್ತೀಯಲ್ವಾ, ಕೆಲಸ ಮಾಡು ನೀನು ಕಷ್ಟಪ್ಪ, ನೀನು ಚಿಕ್ಕ ವಯಸ್ಸು ಒಳ್ಳೆ ಗಟ್ಟಿಮುಟ್ಟಾಗಿದೆಯಾ,
ತಂದೆ ತಾಯಿಗಳು ಸಹಾಯ ಮಾಡ್ಬೋದು, ಆಮೇಲೆ ನೀನು ಎಲ್ಲರೂ ಹೊರಗಡೆ ಕೆಲಸ ಮಾಡಿದ್ರೆ ನಿಂದು ಒಂದು ಯತ್ಕಿಂಚಿತ್ ಸೇವೆಯೂ ಆಗುತ್ತಪ್ಪ, ನಿನಗೂ ಅದರಿಂದ ಸಂಪಾದನೆಯೂ ಆಗುತ್ತೆ, ನೀನು ಕಾಲ ಚೆನ್ನಾಗಿ ಕಳಿಬೋದು. ನೀವು ಹುಡುಗಿ ಹುಡುಗ ಎಲ್ಲ ಹೌದು ಗುರುಜಿ, ಹೌದು ಸ್ವಾಮೀಜಿ ಅಂತೆಲ್ಲ ಅಂತಾನೆ. ಕೊನೆಗೆ ನಾನೊಂದೆರಡು ಮಾತು ಕೇಳ್ಬೋದು ಅಂತಾನೆ ಗುರುಜಿ. ಓ ಪರವಾಗಿಲ್ಲ, ನಾನು ಹೇಳಿದ ಮಾತು ಅವನಿಗೆ ವೇದ್ಯವಾಗಿಬಿಟ್ಟಿದೆ ಅಂದ್ಬಿಟ್ಟು ಕೇಳಪ್ಪ ಕೇಳು, ನೀವು ಹೇಳಿದ್ರಿ ಏನಾಗುತ್ತೆ ಗುರುಜಿ ಇದರಿಂದ ಅಂತ ಕೇಳಿದೆ. ನೋಡಪ್ಪ ನೆಮ್ಮದಿಯಾಗಿರ್ಬೋದು, ಎಲ್ಲರೂ ಅವ್ರಿಗೂ ನೆಮ್ಮದಿ ಕೊಡ್ಬೋದು. ನಿನಗೆ ಮೊದಲು ನೋಡು ಅವ್ರಿಗೆ ನೆಮ್ಮದಿಗಿಂತ ನಿನಗೆ ತುಂಬ ನೆಮ್ಮದಿ. ನೆಮ್ಮದಿ ಅಂದರೆ ಏನು ಗುರುಗಳೇ ಅಂತ ಕೇಳ್ತಾನೆ. ನೋಡಿ ಮಲ್ಕೊಂಡ್ರೆ ನಿಮಗೆ ಆರಾಮಾಗಿ ನಿದ್ದೆ ಬರುತ್ತೆ, ಯಾವ ಯೋಚನೆಯೂ ಇಲ್ಲ, ಹೊಟ್ಟೆ ಹಸಿವಾಗುತ್ತೆ, ಕಷ್ಟ ನನಗಿದೆಲ್ಲ ಆಗ್ತಾನೆ ಇದೆಯಲ್ಲ ಏನು ಆಗಿದೆ, ನಾನು ಇನ್ನು ಮಾಡ್ತಿರೋದೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದೀನಿ, ಚೆನ್ನಾಗಿ ಹೊಟ್ಟೆ ಹಸಿವಾಗುತ್ತೆ, ಅಮ್ಮ ಅಪ್ಪ ಕೊಟ್ಟು ತಿನ್ಕೊಂಡಿದ್ದೀನಿ, ಮಲಗಿರ್ತೀನಿ, ಇದಕ್ಕೋಸ್ಕರ ಇಷ್ಟೊಂದು ಕತೆ ಪುರಾಣ ಯಾಕೆ ಅಂತ ಆ ಗುರುಗಳು ತಲೆ ಚಚ್ಕೊಂಡು ಇವ್ನಿಗೆ ಹೇಳಕ್ಕೆ ಬಂದಲ್ಲ ಅಂತ ಹಿಂದೂ ಮುಂದೆ ನೋಡಿದೆ ಹೊರಡೋಗ್ತಾರೆ. ಅಂದರೆ ಯಾಕಂದ್ರೆ ಒಂದೊಂದು ಈ ರೀತಿ ನಾವು ಎಷ್ಟೋ ಪ್ರಪಂಚದಲ್ಲಿ ಎಷ್ಟು ಜನ ಬಂದು ಹೇಳಿದ್ರು ಕೂಡ ನಾವು ಹೀಗೆ ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ವೈಜ್ಞಾನಿಕವಾಗಿ ಘರ್ಷಣೆ ಇಲ್ಲದೆ ಶಾಖ ಉತ್ಪತ್ತಿಯಾಗೋದಿಲ್ಲ. ವಿಜ್ಞಾನದ ಭಾಷೆಯಲ್ಲಿ ಘಟನೆ ಅದು ಕಾರ್ಯ ಅಂತೀವಿ, ಘಟನೆನ ಪ್ರೇರಣೆಯನ್ನು ಕಾರಣ ಅಂತ ಕರಿತೀವಿ. ಘಟನೆನ ಕಾರ್ಯ ಅಂತಲೂ ಪ್ರೇರಣೆಯನ್ನು ಕಾರಣ ಎಂದು ಹೇಳ್ತೇವೆ. ಕಾರ್ಯ ಮಾತ್ರ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ, ಈಗೇನಾಗ್ತಿದೆ ಅಂತ ಸುಲಭ ಗೊತ್ತಾಗುತ್ತೆ. ಆಮೇಲೆ ಕಾರಣವನ್ನು ಮಾತ್ರ ನಾವು ಶೋಧಿಸಬೇಕಾಗುತ್ತೆ. ಕಾರಣ ನಮ್ಗೆ ತಕ್ಷಣ ಗೊತ್ತಿದೆ, ಯಾಕೆ ವೈ ದಿಸ್ ಇಟ್ ಈಸ್ ಹ್ಯಾಪನಿಂಗ್ ಲೈಕ್ ದಿಸ್, ಯಾಕೆ ಆಗುತ್ತೆ ಅನ್ನೋದು ಅದೇ ರಿಸರ್ಚ್ ಅನ್ನೋದು. ಕಾರಣ ನಾವು ಕಂಡುಹಿಡಿದು ಯಾವುದೇ ಕ್ಷೇತ್ರದಲ್ಲಿ, ಅದು ಉದಾಹರಣೆಗೆ ನ್ಯೂಟನ್ ತಗೊಳ್ಳಿ, ನ್ಯೂಟನ್ ಕಂಡುಹಿಡಿದ ಗುರುತ್ವಾಕರ್ಷಣ ಗ್ರಾವಿಟಿ ಅದು ಕೂಡ ಹಾಗೆ ತಾನೆ, ಸೇಬು ಗಿಡದಿಂದ ಕಳಚಿಬಿಡ್ತು, ಇದು ಕಾರ್ಯ. ಕಾರಣ ಕಂಡುಹಿಡಿದ್ದೇನೆ ಗುರುತ್ವಾಕರ್ಷಣೆ, ಬಿದ್ದಿದ್ದು ಸರಿ ಸೇಬ್ ಬಿದ್ದಿದ್ದು ಕಾರ್ಯ ಆಗೋದು. ಅದು ನ್ಯೂಟನ್ಗೆ ಯಾಕೆ ಬೆಲೆ ಬಂತು, ಸೇಬ್ ಯಾವ ಕಾಲದಿಂದ ಬಿದ್ದು ಬಿಡ್ತಾ ಇತ್ತು ಕೆಳಗಡೆ, ಆದರೆ ನ್ಯೂಟನ್ ಮರದ ಕೆಳಗಡೆ ಬಿದ್ದಾಗ ಒಂದು ಸೇಬ್ ಬಿದ್ದಾಗ ಅವ್ರಿಗೆ ಇನ್ವೆನ್ಷನ್ ಮೈಂಡ್ ಯುದ್ಧದಿಂದ ಅದು ಅದಕ್ಕೆ ಒಂದು ಗುರುತ್ವಾಕರ್ಷಣ ಅಂತ ಹೇಳಿ ಒಂದು ಕಂಡುಹಿಡಿದ. ಆಮೇಲೆ ವಿಜ್ಞಾನ ಒಂದು ರೀತಿ ಅಲ್ಲಿಂದ ನ್ಯೂಟನ್ಸ್ ಲಾ ಅಂಥೇಳಿ ಮುಂದುವರಿತು. ಹಾಗೆ ಈ ವಿಷಚಕ್ರದ ಯಂತ್ರ ಜ್ಞಾನಾಶ್ ಅನ್ವೇಷಣೆ ಇದೆ, ಒಂದು ಜ್ಞಾನದ ಅನ್ವೇಷಣೆ ಕೂಡ ಇದಕ್ಕೆ ಬೇಕಾಗಿರೋದು ಲಲಿತಾ ಸಹಸ್ರನಾಮ ಎಂಬ ಮಂತ್ರ. ಅದನ್ನು ಕಂಡುಕೊಳ್ಳುವ ಒಂದು ತಂತ್ರ ನಮ್ಮ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ನಾನು ಹೇಳಿದೆ ಯಂತ್ರದ ವಿಚಾರ, ತಂತ್ರದ ವಿಚಾರ ಮತ್ತು ಮಂತ್ರದ ವಿಚಾರ, ಸರ್ವ ಯಂತ್ರಾತ್ಮಿಕೆ ಸರ್ವ ಮಂತ್ರಾತ್ಮಿಕೆ ಸರ್ವ ತಂತ್ರಾತ್ಮಿಕೆ, ಇಂತಹ ಒಂದು ಎಲ್ಲ ತಿಳಿಯುವ ಒಂದು ಪಕ್ವ ಸ್ಥಿತಿಗೆ ಒಂದು ಪಟ್ಟೈ ನಮ್ಮ ಮನೋಧರ್ಮ ಹಾಗೆ ಇಟ್ಕೊಂಡಾಗ ಅದಕ್ಕೆ ನಾವು ವೈಜ್ಞಾನಿಕ ಮನೋಧರ್ಮ ಅಂತ ಹೇಳ್ತೀವಿ. ವೈಜ್ಞಾನಿಕ ಸೈಂಟಿಫಿಕ್ ವೇ ಥಿಂಕಿಂಗ್ ಅಂದರೆ ವೈಜ್ಞಾನಿಕ ಯಾವುದನ್ನೇ ಒಂದು ವೈಜ್ಞಾನಿಕವಾಗಿ ತಿಳ್ಕೊಂಡಾಗ ನಮಗೇನಾಗುತ್ತೆ, ಯಾವ ಪೂರ್ವಗ್ರಹ ಇದೆ ಯಾವ ಮೇಲೆ ಒಂದು ಪ್ರೆಜುಡಿಷಿಯಲ್ ಆಗಿ ಮಾಡೋದು, ನಾಸ್ತಿಕರೋಗು ಆಸ್ತಿಕರು ಅದೆಲ್ಲ ಬೇಡ, ಅದು ಅವರವರು. ಆದರೆ ಈ ವಿಚಾರದಲ್ಲಿ ಸತ್ಯಾಸತ್ಯತೆ ಎಷ್ಟು ಮಟ್ಟಿಗಿದೆ, ಸತ್ಯದ ಒಂದು ಅನ್ವೇಷಣೆ. ಯಾವುದೇ ಒಂದು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡುವಾಗ ಎಲ್ಲರೂ ಏನು ಸತ್ಯ ಎಲ್ಲಿ ಅಡಗಿದೆ ಅನ್ನೋದನ್ನು ಕಂಡುಹಿಡಿಯೋದೇನೆ ಒಂದು ಆಪೋಸಿಟ್ ಆಗಿ ಇವೆರಡರ ಒಂದು ಸಮತೋಲನ ಮಾಡಿ ಆ ನ್ಯಾಯಾಧೀಶರು ಕೊಡೋ ಒಂದು ತೀರ್ಮಾನ ಇದೆಯಲ್ಲ ಇದು. ಎಲ್ಲೆಲ್ಲೂ ಪ್ರಪಂಚದಲ್ಲಿ ಕೋರ್ಟ್ ಅನ್ನೋದು ಇರ್ತಾ ಇದೆ, ಇಡೀ ವರ್ಲ್ಡಲ್ಲಿ ಎಲ್ಲ ಕಡೆಯೂ ಕೋರ್ಟ್ ಆಯಾ ಲೆವೆಲ್ನಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕೋರ್ಟ್ ಅನ್ನು. ಕೋರ್ಟ್ ಅಂದರೆ ನ್ಯಾಯ, ನ್ಯಾಯ ಆಲಯ, ದೇವಾಲಯ ಹೇಗಿದೆಯೋ ಅದು ನ್ಯಾಯ, ನ್ಯಾಯ ಸಿಗುವಂಥ ಆಲಯಕ್ಕೆ ನ್ಯಾಯಾಲಯ, ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ವೈಜ್ಞಾನಿಕ ಮನೋಧರ್ಮ. ಹಾಗೆಯೇ ಶ್ರೀಚಕ್ರದ ವಿಚಾರದಲ್ಲೂ ಕೂಡ ಲಲಿತಾ ಸಹಸ್ರನಾಮ ಒಂದು ದೊಡ್ಡ ಬುಕ್ ಇದೆ, ಅದು ನಮಗೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಏನೇನಿದೆ ಅಂತ ಎಲ್ಲ ವಿಚಾರ ಅಷ್ಟು ಒಳಗಿರ್ತಕ್ಕಂಥ ಒಂದು ಸಾವಿರ ನಮ್ಮ ಕಂಪೆಂಡಿಯಂ ಆಲ್ ದಿ ಗುಡ್ ಥಿಂಗ್ಸ್ ಹುಟ್ಟುವಿದ ಇಸ್ ಕಾಲ್ಡ್ ಲಲಿತಾ ಸಹಸ್ರನಾಮ. ಅದನ್ನು ಒಂದೊಂದು ನಾಮದ ಗುರುಮುಖಿಯನ್ನು ಚೆನ್ನಾಗಿ ತಿಳಿದು ಬೈಹಾಸ್ ಮಾಡ್ಕೊಂಡು ಮಾಡಿದ್ರೆ ವೈಜ್ಞಾನಿಕ ಮನೋಧರ್ಮದಲ್ಲಿ ಎಲ್ಲ ವಿಚಾರಗಳಿಗೆ ದಕ್ಷಿಣ ದಕ್ಷಿಣ ರಾಜ್ಯ ಇವನು ಎಲ್ಲ ಇವನ್ ಕೌಲಾಚಾರಕ್ಕೂ ಕೂಡ ಅಲ್ಲ ಇದೆ, ವಾಮಾಚಾರದ ಬಗ್ಗೆಯೇ ಹೇಳಿದೆ. ಯಾವ ಆಚಾರ ಅಂದರೆ ನಾವು ಆಚಾರ ವಿಚಾರ ಅಷ್ಟೇ, ನಾವು ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ ಆ ವಿಚಾರ ಬಗ್ಗೂ ಇದೆ.
ಎಲ್ಲವನ್ನು ಕೂಡ ಸಮಗ್ರವಾಗಿ ತಿಳ್ಕೊಳ್ತಕ್ಕಂಥದ್ದೇನೆ ವೈಜ್ಞಾನಿಕ ಮನೋಧರ್ಮ ಆಗಿದೆ. ಹೀಗೆ ಒಂದು ವೈಜ್ಞಾನಿಕ ಮನೋಧರ್ಮದ ವಿಚಾರವನ್ನು ನೀವು ನೆಕ್ಸ್ಟ್ ಮುಂದಿನ ಸಂಚಿಕೆಗೆ ನಾನು ಹೋಗಲ್ಲ, ಇನ್ನು ಬೇಳೆ ಹಾಕ್ಬಿಡುತ್ತೆ. ಯಾಕಂದರೆ ಅದನ್ನು ಈ ಒಂದು ಕತೆ ಇನ್ನು ದೇವರು ಅನ್ನೋದ್ರ ಬಗ್ಗೆ ಇನ್ನೂ ಒಂದು 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 ಹಿಂಟ್ ಕೊಟ್ಬಿಡ್ತೀನಿ ಮುಂದಿನ ಸಂಚಿಕೆಗೆ ಹೋಗಕ್ಕೆ ಮುಂಚೆ. ಏನಂದರೆ ದೇವರು ಅಂದರೆ ನೀವು ಹೇಳಿದ ದೇಹವಿಲ್ಲದ, ವರ್ಣವಿಲ್ಲದ, ರೂಪವಿಲ್ಲದ, ಅದನ್ನ ದೇವರು. ವೈಜ್ಞಾನಿಕ ಮನೋಧರ್ಮದಲ್ಲಿ ದೇಹ ಇಲ್ಲ, ಯಾವುದೇ ಇದ್ರ ಆತ ವರ್ಣನೂ ಇಲ್ಲ, ರೂಪನೂ ಇಲ್ಲ, ಅದರಿಂದ ದೇಹವಿಲ್ಲದ, ವರ್ಣವಿಲ್ಲದ, ರೂಪವಿಲ್ಲದ ಅದನ್ನ ದೇವರು ಅಂತ ಒಂದು ಕಲ್ಪನೆ. ಹಾಗಾದ್ರೆ ಅದು ಕಲ್ಪನೆನ ಅಥವಾ ಕಟ್ಟುಕಟ್ಟೆ ಒಂದು ಸ್ವಲ್ಪ ವೈಜ್ಞಾನಿಕ ಮನೋಧರ್ಮ ಅಂತ ಹೇಳಿದ. ಅದರ ಒಂದು ಸ್ವಲ್ಪ ಈ ಸಂಚಿಕೆಯಲ್ಲಿ ಒಂದು 5 ನಿಮಿಷ ಅದರ ಬಗ್ಗೆ ಚಿಂತನೆ ಮಾಡೋಣ. ಈಗ ಈ ಅಗಾಧ ವಿಶ್ವ ಇದೊಂದು ಬ್ರಹ್ಮಾಂಡ ಅಂದ್ಕೊಂಡೆ, ನನ್ನ ಮಹತಾಯಿ ಬ್ರಹ್ಮಾಂಡ, ಇದ್ರ ಬಗ್ಗೆ ಬೇಕಾದಷ್ಟು ಹೇಳಿ. ಇಲ್ಲಿ ವಿವಿಧ ಶಕ್ತಿಗಳ ಸಂಘರ್ಷದಿಂದ ಉಂಟಾಗಿರುತ್ತೆ. ಎಲ್ಲದಕ್ಕೂ ಕೂಡ ಹೇಗೆ ಹೇಳಿದ್ದೀನಿ, ಕಾರ್ಯಕಾರಣ ನ್ಯೂಟನ್ಸ್ನ ಹಿಂದಿನದೆಲ್ಲ ಸ್ವಲ್ಪ ಈಗಿನ ಕಾಲದ ಮಕ್ಕಳಿಗೆ ಹೇಳೋಕ್ಕೋಸ್ಕರ ಅನುಕೂಲವಾಗುವಾಗ ಹೇಳಿ ಅಂತ ಹೇಳಿದ್ದೆ. ಈ ಇಷ್ಟೊಂದು ಸಂಚಿಕೆಗಳ ಕತೆ ಆಯಿತು, ಸ್ವಲ್ಪ ವೈಜ್ಞಾನಿಕ ಮನೋಧರ್ಮದಿಂದ ಹೇಳಿ ಸರ್ ಅಂತ ನನಗೆ ತಿಳಿದ ಮಟ್ಟಿಗೆ ನಾನು ಇದನ್ನು ನಿಮ್ಮಿಂದ ಹೇಳಿ ಹಂಚ್ಕೋತಾ ಇದ್ದೀನಿ. ಈಗ ಈ ಅಗಾಧ ವಿಶ್ವ ಇದಕ್ಕೆ ನಾವು ಬ್ರಹ್ಮಾಂಡ ಅಂತ ಕಳೆದ್ವಿ, ನಾವು ಪಿಂಡಾಂಡ ಇದು ಕೆಪ್ಪ ಇದೆ. ವಿವಿಧ ಶಕ್ತಿಗಳ ಸಂಘರ್ಷದಿಂದ ಉಂಟಾಗ್ತದೆ. ಅದರಲ್ಲಿ ಅಂದರೆ ಆ ಸಂಘಟನೆಯಲ್ಲಿ ಒಂದು ಗುರಿ ಇರಬೇಕು. ನಾವು ಏನೋ ಒಂದು ಪರ್ಪಸ್ ಮಾಡಿ, ಈವನ್ ಏನೇ ಕೆಟ್ಟ ಕೆಲಸ ಮಾಡ್ಬೇಕಾದ್ರೂ ಒಂದು ಕೆಟ್ಟ ಗುರಿ ಅಂತ ಇಟ್ಕೊಂಡು ಅದಕ್ಕೊಂದು ಕ್ರಮ, ಆಮೇಲೆ ಒಂದು ನಿಯಂತ್ರಣ ಇರಬೇಕು. ನಮ್ಮಲ್ಲಿ ಅದಕ್ಕೆ ನೋಡಿ ನಿಯಂತ್ರಿ ನಿಖಿಲೇಶ್ವರಿ ಅಂದರೆ ಸಂಬಳಿ ನಮ್ಮಲ್ಲಿ ಅಂದರೆ ಗೋಡಾ ಹೇ ಮೈದಾನ ಹೇ ಅಂತ. ಕುದುರೆಗೆ ಹೇಗೊಂದು ಲಗಾಮ್ ಬೇಕು, ಆನೆಗೆ ಹೇಗೊಂದು ಅಂಕುಶ ಬೇಕು, ಎಷ್ಟೇ ದೊಡ್ಡ ಪ್ರಾಣಿ ಆದರೂ ಕೂಡ ಹಾಗೆ ನಮ್ಮನ್ನ ಇನ್ನೆಲ್ಲ ಇಂತ ಎಲ್ಲವನ್ನು ಕಂಟ್ರೋಲ್ ಮಾಡಿದ್ರು ಅವಳಿ ಅಂತ. ವಿ ಆರ್ ಆಲ್ ಅಂಡರ್ ಹರ್ ಕಂಟ್ರೋಲ್. ಅದಾದ್ಮೇಲೆ ಮಹಾಚತುಷ್ಟಿ ಕೋಟಿ ಯೋಗಿನಿ ಗಣತೆ ನಮ್ಮನ್ನೆಲ್ಲ ಒಂದೊಂದರಲ್ಲೇ ನಮ್ಮನ್ನು ಒಬ್ಬೊಬ್ಬರಿಗೆ ಕಟ್ಟಾಕಿರ್ತೀವಿ. ಆಮೇಲೆ ಬದ್ಧತೆ ಒಂದು ಕಮಿಟ್ಮೆಂಟ್ ಅದನ್ನು ಇದು ಸಂಘರ್ಷದಿಂದ ಉಂಟಾಗಿದ್ದರೆ ಈ ಸಂಘರ್ಷದಲ್ಲೂ ಕೂಡ ಒಂದು ಗುರಿ, ಒಂದು ಕ್ರಮ, ಒಂದು ನಿಯಂತ್ರಣ ಇರಲೇಬೇಕಾನೆ. ಹಾಗಾದರೆ ಅದು ಅದೇ ದೇವರೇ ನೋಡ್ಕೊಂಡು ಹೋಗೋಣ ಅವನನ್ನು ಹಾಗೆ. ದೇವರು ಅಂದರೆ ಏನು, ಆ ನಿಯಂತ್ರಣೇ ದೇವರೇ. ಬಿಫೋರ್ ಕಮಿಂಗ್ ಟು ದಿ ಕನ್ಕ್ಲೂಷನ್, ಯಾವುದೇ ಒಂದು ದೊಡ್ಡ ಕೋರ್ಟ್ ಕೇಸ್ ಆಗ್ತಿದ್ದಾರೆ, ಪ್ರೊಸೀಡಿಂಗ್ಸ್ ಹೇಗೆ ನಡೆಯುತ್ತೆ ಅಂದರೆ ಇಮಿಡಿಯೇಟ್ಲಿ ಏಕಪಕ್ಷೀಯವಾಗಿ ಯಾರು ತಗೊಳ್ತಿದ್ದಾರೆ. ಪ್ರತಿಯೊಂದೂ ಸಾಕ್ಷಿ, ಪ್ರತಿಯೊಂದರಲ್ಲೂ ಅದರ ವಿಚಾರ, ಇನ್ನೂ ಏನೇನು ಬೇಕೋ ಅದು ಯಾ ಅದು ಅದು ಆ ಕ್ವಾಂಟಮ್ ಮೇಲೆ ಹೋಗುತ್ತೆ. ಕ್ರೈಮ್ ಏನಾಗಿರದೆ ಅದಕ್ಕೆ ಒಳ್ಳೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದರೆ 1, 2, 3, 4 ವರ್ಷಗಳು ತಗೊಳ್ತೀವಿ. ಎಷ್ಟೋ ನಿಮಗೆ ನಮ್ಮ ನಿತ್ಯ ಜೀವನದಲ್ಲಿ ಗೊತ್ತಿದೆ, ಕೆಲವು ಕೇಸ್ ಮೇಲೆ ನಮ್ಮ ಮೇಲ್ ನೋಟಕ್ಕೆ ನಮ್ಗೆ ಗೊತ್ತಿರುತ್ತೆ, ಹೌದು ಇವನು ಅಲ್ಲೇ ಗುಂಡಿಗೆ ಕೊಂದು ಬಿಡಬೇಕು ಅಲ್ಲೆಲ್ಲ ಮಾಡ್ತಿದ್ದಾರಲ್ಲ, ಹಾಗೆ ನಾವು ನೇರವಾಗಿ ಹೇಳ್ಬಿಡ್ತೀವಿ. ಅದು ಅಷ್ಟು ಹಾಗಾಗುವಾಗಿದ್ದು ಪ್ರತಿಯೊಬ್ಬರು ಒಬ್ಬರು ಇರ್ತಾನೆ ಇರಲಿಲ್ಲ, ನಮಗೆಲ್ಲರೂ ನಮಗೆ ಇನ್ನೊಬ್ಬರು ನಮ್ಗೆ ತಪ್ಪಾಗೆ ಕಾಣೋದು. ಇದಕ್ಕಿದಾಗ ನಾವು ಒಂದಾಗ್ಬಿಟ್ರೆ ಈ ಪ್ರಪಂಚದಲ್ಲಿ ಕೊರೋನಾ ಬಂದು ಇಷ್ಟೊಂದು ಡೆನ್ಸಿಟಿ ಕಡಿಮೆ ಮಾಡಬೇಕಾಗಿರಲಿಲ್ಲ. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ, ಅದಕ್ಕೆ ಒಂದು ನ್ಯಾಯಾಲಯ, ಒಬ್ಬೊಬ್ಬರ ಪರ ಒಂದು ವಿರೋಧ, ಮಧ್ಯದಲ್ಲಿ ಒಬ್ಬ ನ್ಯಾಯಾಧೀಶ, ಆ ನ್ಯಾಯಾಧೀಶನಿಗೆ ಆ ನ್ಯಾಯ ದೇವತೆಗೆ ಕಪ್ಪು ಬಟ್ಟೆ ಕಟ್ಬಿಟ್ಟು ತಕ್ಕಡಿ ಮುದ್ದಿರ್ತದೆ. ನಾವು ಒಬ್ಬ ವ್ಯಕ್ತಿಯ ಮೂಲಕ ನೋಡಬಾರ್ದು, ಆ ವಸ್ತು ವಿಚಾರ ಮಾತ್ರ. ಅಲ್ಲಿ ಇಲ್ಲ ಅಲ್ಲೇ ಜುಡಿಷಿಯಲ್ ಕರಪ್ಷನ್, ಅದು ನನ್ನ ಪವರ್ ಬಿಸ್ನೆಸ್, ದೇವ್ರ ಮೇಲೆ ತಪ್ಕೊಂಡು ಹಿಡಿಯೋದು ನಮ್ದಲ್ಲ. ವ್ಯವಸ್ಥೆ ಹೇಗಿದೆ, ಸುವ್ಯವಸ್ಥೆಯನ್ನು ನಾನು ಯೋಚನೆ ಮಾಡೋದು. ಇಂತಹ ಒಂದು ಈಗ್ಯಾಲಿಟೇರಿಯನ್ ಸೊಸೈಟಿ ಅಂತ ಅಲ್ಲಿ ಒಂದು ನಾಗರಿಕ ಸಮಾಜದ ವ್ಯವಸ್ಥೆಯನ್ನು ಮಾತ್ರ ನಾವು ಇಲ್ಲಿ ಚಿಂತನೆ ಮಾಡೋದು. ಎಲ್ಲ ಕಡೆಯಲ್ಲೂ ಇದ್ದಿದ್ದೆ ಅದು ಬಿಟ್ಟಾಕಿದ್ರೆ ಅಥವಾ ಮಾನವನ ಚಿಂತನಾ ಶಕ್ತಿ ನೋಡಿ ಇಲ್ಲಿ ಬರೋದು. ಕೋರ್ಟಲ್ಲಿ ಏನು ಯಾರು ರೈಫಲ್ಲು AK-47 ಇಟ್ಕೊಂಡು ವರ್ಕ್ ಮಾಡಿದ್ದೀನಿ. ಚಿಂತನಾ ಶಕ್ತಿ ಇಂಟೆಲಿಜೆನ್ಸ್ ಅವರು ಅದರ ಇಂಟೆಲಿಜೆನ್ಸ್ ದೇವರೇ. ಆಮೇಲೆ ಎಲ್ಲರೂ ತಾವೆಲ್ಲ ತಿಳಿದ ಹಾಗೆ ಜಡದಿಂದ ಒಂದು ನಾನ್ ಲಿವಿಂಗ್ ಥಿಂಗ್ಸ್ ಅದರಿಂದ ಚೇತನ ಆಗುತ್ತೆ. ಈಗ ನನಗೆ ಒಂದು ಚೇತನ ಬಂದರೆ ಬಾಡಿ ಲ್ಯಾಂಗ್ವೇಜು, ನನ್ನ ಮಾತು ಕತೆ, ನನ್ನ ಚಿಂತನಾ ಶಕ್ತಿ, ಆಮೇಲೆ ತಾವುಗಳು ಒಂದು ಎಂಟರ್ನದ ಮೂಲಕ ನೀವು ಕೇಳ್ತಾ ಇದ್ದೀರ, ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಸೌಂಡ್ ಕೇಳ್ತಾ ಇದ್ದೀರಾ. ಕಲರ್ ಮೇಕಿಂದ ಇತ್ತೀಚೆಗೆ ಒಂದು 1213-14 ಸಂಚಿಕೆಗಳಿಂದ ಮುಂದೆ ನನ್ನ ಹತ್ರ ಮಾಮೂಲಿ ಮೈಕ್ ನಾನು ಇಟ್ಬಿಟ್ಟಿದ್ದೀನಿ, ನೋಡೋಣ ಇದು
ಈ ಸಂಚಿಕೆ ಇನ್ನೊಂದು ಕಾಲನಮೆ ಕರ್ಕೊಂಡಿದ್ದೀನಿ, ಬಾಡಿ ಲ್ಯಾಂಗ್ವೇಜು ಮಾಡ್ತೀನಿ, ಅಷ್ಟೇನು ದಡಬಡ ಆಗ್ತಿಲ್ಲ. ಸರಿ, ಇದು ವೈಜ್ಞಾನಿಕ ಚಿಂತನೆ ಅಂದರೆ ಹೇಗೆ, ನಾವು ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್, ನಾವು ಒಂಥರ ಡಾಗ್ಮಾ ಅಂತೀವಲ್ಲ, ನಾವು ಇದೇ ಸರಿ ಅನ್ಕೋಬಾರ್ದು. ಗೊತ್ತಾಗುತ್ತೆ ನಮ್ಗೆ, ಯಾರೋ ಹೇಳ್ತಾರೆ ಪಾಪ ಪುಣ್ಯಕ್ಕೆ ಬರೋದು ಇಲ್ಲ ಸರ್, ನೀವು ಸ್ವಲ್ಪ ಕಾಲ ಮೈಕ್ನ ಅದ್ರ ಮೇಲೆ ಗಮನ ಇಟ್ಟು ಅದನ್ನು ಬೇಡ ಅಂದ್ಕೊಂಡು ನೋಡಬೇಡಿ. ಇದು ಅನುಕೂಲ ಆಗುತ್ತೆ ಅನ್ನಿಸ್ತಾ ಇದೆ ನಮಗೂ. ಈಗ ಒಂದು 10-12 ಸಂಚಿಕೆಗಳಿಂದ ಅದನ್ನು ಆ ಕಡೆ ತೆಗೆದಿಟ್ಬಿಟ್ಟು ಹೌದಲ್ವಾ ಮುಂಚೆನೇ ಮಾಡಬೇಕಾಗಿತ್ತು ಅಂತ, ಇದೇ ವೈಜ್ಞಾನಿಕ ಮನೋಧರ್ಮ. ಒಬ್ಬರು ಹೇಳಿದಾಗ ನಾವು ಹೋ ಅದೇ ಸರಿ, ಆದರೆ ಕೆಲವು ವಿಚಾರ ಇದೆ, ನಾನು ವೀಡಿಯೋ ನುಡಿಸ್ತಿಲ್ಲ ಅದರಿಂದ ಪರವಾಗಿಲ್ಲ. ಸಪೋಸಿಂಗ್ ನಾವು ವೀಡಿಯೋ ನುಡಿಸ್ತಾ ಇದ್ದರೆ ಇದಕ್ಕೊಂದು ಇದು ಕಾಂಟ್ಯಾಕ್ಟ್ ಬೇಕಿದೆ, ಅದು ಅಲ್ಲಿಂದಲೇ ಬರ್ತಕ್ಕಂಥದ್ದು. ಆವಾಗ ಏನಾಗುತ್ತೆ, ವೀಡಿಯೋ ನುಡಿಸ್ದಾಗ ನಾನು ವೀಣೆನೂ ಅಲ್ಲಾಡಿಸ್ತೀನಿ, ಬಾಡಿನೂ ಅಲ್ಲಾಡಿಸ್ತೀನಿ, ಮೈಕು ಅಲ್ಲಾಡುತ್ತೆ, ಅದು ಎಲ್ಲೋ ಕಡೆಗೆ ಸೇರ್ಕೊಂಡು ಭಾಳ ಸೂಕ್ಷ್ಮ, ನಿಮಗೆ ಗೊತ್ತಿದೆ ಸೂಕ್ಷ್ಮ ವಿಚಾರ ಅಚ್ಚಬ್ದ ಮಾಡಿ. ಅದ್ರ ಕಡೆ ನಾನು ಗಮನ ಕೊಟ್ಕೊಳಕ್ಕೆ ಹೋಯ್ತಂದರೆ ನನ್ನ ಚಿಂತನಾ ಶಕ್ತಿ, ಅದೇ ಇಂಟೆಲಿಜೆನ್ಸ್ ದೇವರೇ, ನನ್ನ ಚಿಂತನಾ ಶಕ್ತಿಗೆ ಎಲ್ಲೋ ಒಂದು ಕಡೆ ನಾವೊಂದು ಹೇಳಬೇಕಾಗ ಅದೇ ಹೇಳೋದು. ಯಾವುದೇ ಒಂದು ಕೋರ್ಟಲ್ಲೇ ಆಗಲಿ, ಒಂದು ಕಾನ್ವರ್ಸೇಷನಲ್ಲಾಗಲಿ, ಒಬ್ಬ ವ್ಯಕ್ತಿ ಮಾತಾಡ್ತಿದ್ದಾಗ, ಒಂದು ಸಭೆ ಸೇರಿದಾಗ ತಾಳೆ ಮಧ್ಯದಲ್ಲಿ ನೀವು ಮಾತಾಡಬೇಡಿ, ನಿಮ್ಮ ಇನ್ನೂ ಕೋಪ ಬಂದು ಮೂಗು ಹಾಕಬೇಡಿ ಅಂತೀವಿ. ನಾನು ಪೂರ್ಣವಾಗಿ ಹೇಳ್ಬಿಡ್ತೀನಿ ನನ್ನ ಮಾತು ಮೂಗು. ಆಗ ಅವರು ಸ್ಪೀಕರನ್ನು ಒಬ್ಬರು ಅಧ್ಯಕ್ಷ ಹೇಳ್ಕೊಂಡು, ನಿಮಗೆ ನೋಡಿ 3 ನಿಮಿಷದಲ್ಲಿ ಇದನ್ನು ಮುಗಿಸ್ಬೇಕು, ನೀವು ಅದೇ ಹೇಳ್ತಾ ಇದ್ರೆ ಆಗಲ್ಲ, ಯಾಕಂದರೆ ಇನ್ನೂ ಇನ್ನೊಬ್ರು ಮಾತಾಡೋಕ್ಕೂ ಅವಕಾಶ ಕೊಡಬೇಕು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬ್ಯಾಂಕರ್ ಹರಟಾಗ್ದಾಗೆ ಸರ್ ನೀವು ಹೇಳಿದ್ದು ಸರಿ ಹೋಯ್ತು, ಈಗ ಇವರೇನು ಹೇಳ್ತಾರೆ ಅಂತ ಕೇಳೋಣ. ನೋಡಿ ಆ್ಯಂಕರ್ಗೆ ಎಷ್ಟು ಬಂದೆ, ಅವನ್ನ ನೀವು ನಿಲ್ಲಿಸಿ ಅಂತ ಹೇಳಲ್ಲ, ಕರೆಕ್ಟು ನೀವು ಹೇಳ್ತಾ ಇರೋದು, ಇವರೇನು ಹೇಳ್ತಾರೆ ನೋಡೋಣ. ಈಗ ಈ ಸಂಚಿಕೆ ಮುಗಿತಾ ಇದೆ, ಮುಂದೆ ಏನಾಯ್ತೇನೆ, ಮುಂದಿನ ಸಂಚಿಕೆಯಲ್ಲಿ ಏನು ಹೇಳ್ತೀವಿ. ಇದು ಇಂಟೆಲಿಜೆನ್ಸ್ ದೇವ್ರ ಬಗ್ಗೆ ನಾನು ನಿಮಗೆಲ್ಲರಿಗೂ ಮನಸ್ಸಿನಲ್ಲಿ ದೇವರು ಅನ್ನೋದ್ರ ಬಗ್ಗೆ, ದೇಹವಿಲ್ಲದ ವರ್ಣವಿಲ್ಲದ ರೂಪವಿಲ್ಲದ ಅಂತ ಹೇಳ್ಬಿಡ್ತೀನಿ. ಎಲ್ಲರೂ ಚಿಂತನೆ ಮಾಡ್ತಾಯಿರಿ ಇಂಟೆಲಿಜೆನ್ಸ್ ಇಂದ ಗೊತ್ತಾಗುತ್ತೆ ನಿಮಗೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೆಷ್ಟು ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಮಸ್ಕಾರ.